ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ BHEL ಸಂಸ್ಥೆ ವತಿಯಿಂದ ಭೀಮೋತ್ಸವ ಕಾರ್ಯಕ್ರಮ. ಸೋಲಾರ್ ಬಿಸ್ನೆಸ್ ಡಿವಿಷನ್ ಮತ್ತು ಇಂಡಸ್ಟ್ರಿಯಲ್ ಸಿಸ್ಟಮ್ಸ್ ಗ್ರೂಪ್ ಜಂಟಿ ಸಹಯೋಗದೊಂದಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಏಳಿಗೆ ಸಂಘದ ವತಿಯಿಂದ ಭೀಮೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದರ ಜವಾಬ್ದಾರಿ ಆಗಿದ್ದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೀರಾವರಿ, ಗಣಿ, ಈ ಎಲ್ಲ ಕರ್ತವ್ಯವರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿತು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಏಳಿಗೆಗೆ ಹಾಗೂ ಹಲವಾರು ದಶಕಗಳಿಂದ ಸಾಧನೆಗೈದ ಹಲವಾರು ಮಹನೀಯರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾ ಆಡಳಿತ ವರ್ಗ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಏಳಿಗೆ ಸಂಘ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ಸಹೋದರ ಘಟಕ ಏಸಿಯ ಪ್ರಯೋಜನವನ್ನು ಸಹ ಪಡ್ಕೊಂಡು ಇವತ್ತು ಕಲಾ ತಂಡಗಳಾಗಿರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಯೋಜನೆ ಮಾಡಿ ಇವತ್ತು ತುಂಬಾ ಒಂದು ಹಬ್ಬದ ಸಡಗರದಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನ ಭೀಮೋತ್ಸವ ಅನ್ನೋ ಒಂದು ನಾಮಾಂಕಿತದಲ್ಲಿ ಆಚರಣೆ ಮಾಡಿದ್ದೀವಿ. ಜಯಂತ್ಯೋತ್ಸವದ ಪ್ರಯುಕ್ತ ಭೀಮೋತ್ಸವ ಎಂಬ ನಾಮಾಂಕಿತದೊಂದಿಗೆ ನಮ್ಮ SBD ಆಡಳಿತ ವರ್ಗ ಮತ್ತು ASG ಆಡಳಿತ ವರ್ಗ ಮತ್ತು ಇಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ದಿನ ಅದ್ಧೂರಿಯವಾಗಿ ಭೀಮೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಹಲವು ಮಂತ್ರಿಗಳನ್ನು ನಾವು ಇನ್ವೈಟ್ ಮಾಡಿದ್ದೋ, ಅದರಲ್ಲಿ ಡಾಕ್ಟರ್ CN ಅಶ್ವತ್ಥನಾರಾಯಣ ಸರ್ ಆಗಮಿಸಿ ತಮ್ಮ ಕಳಕಳಿಯ ಮಾತುಗಳನ್ನು ಆಡಿರುತ್ತಾರೆ. ಮತ್ತು ಇಲ್ಲಿ ನಮ್ಮ ಸಂಸ್ಥೆಯ ನಮ್ಮ ED ಸರ್, ಪಂಕಜ್ ಗುಪ್ತಾ ಸರ್ ಮತ್ತು ASG ಪ್ರಧಾನ ವ್ಯವಸ್ಥಾಪಕರು ಯತೀಶ್ ಬಾಬು ಸರ್ ಮತ್ತು ಕೊನೆಯ ಸರ್ ISG ಈಡಿಳಿತವರ್ಗ ನಮಗೆ ನೆರವೇರಿಸಿಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಭೀಮೋತ್ಸವ ಸಾಧನೆ ಮತ್ತು ಅವರ ಚಿಂತನೆ ಕಾರ್ಯಕ್ರಮಗಳನ್ನ ನಂಬಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಈ ದಿನ ಮಾಡಿರೋ ಕಾರ್ಯಕ್ರಮ. ಸರ್, ಇದು ನಾನು ಈ ಪ್ರತಿಭಾ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾನು ಇಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ. ನಾವು ಮೊದಲು ಅಂಬೇಡ್ಕರ್ ಜಯಂತಿಯನ್ನು ಮಾಡಲಿಕ್ಕೆ ಒಂದು ವಿಧಾನಸೌಧ ಹೋಗ್ತಿದ್ವಿ ಅಥವಾ ನಮ್ಮ ಸೌಧ ಘಟಕ ED ಹೋಗ್ತಾ ಇದ್ವಿ. ಆಗ ನಮ್ಮ ಘಟಕದ ಮುಖ್ಯಸ್ಥರಾಗಿದ್ದಂಥ DAshok ಸಾಹೇಬನ್ನು ನಾವು ಅವರು ಸ್ಮರಣೆ ಮಾಡ್ಕೊಬೇಕಾಗುತ್ತೆ. ಪುಣ್ಯಾತ್ಮರು ಏನು ಮಾಡಿದ್ರು, ನಾವಲ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಆ ಬಿಸಿಲಲ್ಲಿ ಈ ವ್ಯವಸ್ಥೆ ಮಾಡೋದಕ್ಕೆ ಮಾಲಾರ್ಪಣೆ ಮಾಡಿಕ್ಕೆ ಕಷ್ಟಪಡೋದಕ್ಕಿಂತ ನಮ್ಮ ಸಂಸ್ಥೆ ಆವರಣದಲ್ಲಿ ಯಾಕೆ ನಾವು ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರೀತಿಯಿಂದ ಮಾಡಬಾರ್ದು ಅಂಥೇಳಿ ಭಾಳ ಶ್ರದ್ಧೆಯಿಂದ ಒಂದು ತಂಡನ ಕಟ್ಟಿ ಆ ತಂಡ ಭಾಳ ಕ್ರಿಯಾಶೀಲ ಕೆಲಸ ಮಾಡಿ ಭಾಳ ನಿಗದಿತ ಅವಧಿಯಲ್ಲಿ ಸುಮಾರು ಒಂದು 8 ತಿಂಗಳ ಅವಧಿಯಲ್ಲಿ ಈ ಪ್ರತಿಮೆಯನ್ನು ಸ್ಥಾಪನೆಯಲ್ಲಿ ಮಾಡಿಸಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಅದೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ನೀವು ಬೇರೆ ಎಲ್ಲೆಲ್ಲಿ ಪ್ರತಿಮೆಗಳನ್ನು ಇಟ್ಟಿದ್ದಾರೋ ಅಲ್ಲೆಲ್ಲ ನೋಡಿದಾಗ ಎಷ್ಟು ಸುಂದರವಾಗಿ ಕಾಣುವಂಥ ಪ್ರತಿಮೆ ಆಗಲಿ ಬೀಟ್ ಆಗಲಿ ನಿಮಗೆಲ್ಲೂ ಕಾಣೋದಿಲ್ಲ. ಭೀಮೋತ್ಸವ ಕಾರ್ಯಕ್ರಮವನ್ನು ನಮ್ಮ BHL ಮಲ್ಲೇಶ್ವರಂನ SBD ಆಡಳಿತ ವರ್ಗ ಮತ್ತು ASG ಆಡಳಿತ ವರ್ಗದೊಂದಿಗೆ ಹಾಗೂ ಎಲ್ಲ ಕಾರ್ಮಿಕ ಸಂಘ ಪದಾಧಿಕಾರಿಗಳಿಂದ ದೊಡ್ಡ ಜೊತೆಗೂಡಿ ನಾವೆಲ್ಲ ಅದ್ದೂರಿಯಿಂದ ಇವತ್ತಿನ ಭೀಮೋತ್ಸವವನ್ನು ಆಚರಿಸಿದ್ದೇವೆ. ಎಲ್ಲರೂ ಸರ್ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.